ಪೆಟ್ರೋಲ್ ಬಂಕ್ ಒಂದರಲ್ಲಿ ಭಯಾನಕ ದರೋಡೆ ನಡೆದಿದೆ. ನವೆಂಬರ್ 26ರಂದು ದರೋಡೆ ನಡೆದಿದ್ದು, ದರೋಡೆಕೋರರು ಮಾರಕಾಸ್ತ್ರಗಳನ್ನು ತೋರಿಸಿ ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಬೆದರಿಸಿ 2.5 ಲಕ್ಷ ರೂಪಾಯಿ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಹಾಸನದ ಚಂದ್ರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ನಡೆದಿದೆ. ಮೂವರು ದರೋಡೆಕೋರರು ಮಚ್ಚು ಲಾಂಗ್ಗಳನ್ನು ಹಿಡ್ಕೊಂಡು ಬಂಕ್ ಸಿಬ್ಬಂದಿಗೆ ಬೆದರಿಕೆ ಹಾಕಿದ್ದಾರೆ. ಸಿಬ್ಬಂದಿಗೆ ಬೆದರಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಂತರ ಹಣ ದೋಚಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಸಿಸಿಟಿವಿ ಕ್ಯಾಮರಾ ಡಿವಿಆರ್ ಧ್ವಂಸಗೊಳಿಸಿದ್ದಾರೆ. ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಬೀದಿಯಲ್ಲಿ ತನ್ನ ಪಾಡಿಗೆ ತಾನಿದ್ದ ನಾಯಿ ಮೇಲೆ ಕಿಡಿಗೇಡಿಗಳಿಬ್ಬರು ರಾಕ್ಷಸರಂತೆ ವರ್ತಿಸಿದ್ದಾರೆ. ಮೈಸೂರಿನ ಲೋಕನಾಯಕ ನಗರದಲ್ಲಿ ಕೆಂಚ ಎಂಬ ಸಾಕು ನಾಯಿ ತನ್ನ ಪಾಡಿಗೆ ರಸ್ತೆ ಬಳಿ ನಿಂತಿತ್ತು. ಆದರೆ ಬೈಕಲ್ಲಿದ್ದ ಇಬ್ಬರು ಯುವಕರು ಆ ನಾಯಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಿರಾತಕರು ಹಲ್ಲೆ ಮಾಡಿರುವ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರುವ ನಾಯಿ ಕೆಂಚನಿಗೆ ಪಿಎಫ್ಒ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಾಯಿ ಮಾಲೀಕ ನಿವೃತ್ತ ಪಿಡಿಒ ನಂಜಪ್ಪ ಹಲ್ಲೆ ಮಾಡಿರುವ ಸಂತೋಷ್ ಹಾಗೂ ಗೌತಮ್ ಎಂಬ ಯುವಕರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮೇಟಗಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಯುವಕರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೀದಿಯಲ್ಲಿ ತನ್ನ ಪಾಡಿಗೆ ತಾನಿದ್ದ ನಾಯಿ ಮೇಲೆ ಕಿಡಿಗೇಡಿಗಳು ಇಬ್ಬರು ರಾಕ್ಷಸರಂತೆ ವರ್ತಿಸಿರುವಂತಹ ಘಟನೆ ಮೈಸೂರಿನ ಲೋಕನಾಯಕ ನಗರದಲ್ಲಿ ನಡೆದಿದೆ. ಕೆಂಚೆ ಎಂಬ ಸಾಕು ನಾಯಿ ತನ್ನ ಪಾಡಿಗೆ ರಸ್ತೆ ಬಳಿ ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸುತ್ತೀರಿ. ಆ ಸಂದರ್ಭದಲ್ಲಿ ಬೈಕಲ್ಲಿ ಬಂದಂತಹ ಇಬ್ಬರು ಯುವಕರು ಆ ನಾಯಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡ್ತಾರೆ, ಹೊಡೆಯುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನುಂಗಿದ ನಾಲ್ಕು ಮೊಟ್ಟೆಗಳನ್ನು ನಾಗರಹಾವು ಕಕ್ಕಿರುವ ಘಟನೆ ಚಿಕ್ಕಮಗಳೂರಿನ ಬಡವನ ದಿಣ್ಣೆ ಗ್ರಾಮದಲ್ಲಿ ನಡೆದಿದೆ. ನಾಲ್ಕು ಮೊಟ್ಟೆಗಳನ್ನು ನುಂಗಿದ ನಾಗರಹಾವು ಅರಗಿಸಿಕೊಳ್ಳಲಾಗದೆ ಅಸ್ವಸ್ಥವಾಗಿದೆ. ಸ್ಥಳಕ್ಕೆ ಬಂದ ಉರಗ ತಜ್ಞ ಆರಿಫ್ ಚಿಕಿತ್ಸೆ ಕೊಟ್ಟು ಮೊಟ್ಟೆಗಳನ್ನು ಕಕ್ಕಿಸಿದ್ದಾರೆ. ಒಂದು ಮರಿಯಾಗಿದೆ. ಕಟ್ ಮಾಡೋಣ. ಒಂದು ಎರಡು ಮೂರು ಬಾಯಿ ಕಡೆ ಸರಿ. ಓ, ನಾಲ್ಕು ಮೊಟ್ಟೆ. ಒಂದು ಮರಿಯಾಗಿದೆ. ಒಂದು ಮರಿಯಾಗಿದೆ. ನುಂಗಿದ ನಾಲ್ಕು ಮೊಟ್ಟೆಗಳನ್ನ ನಾಗರ ಹಾವು ಕಕ್ಕಿರುವ ಘಟನೆ ಚಿಕ್ಕಮಗಳೂರಿನ ಬಡವನ ದಿಣ್ಣೆ ಗ್ರಾಮದಲ್ಲಿ ನಡೆದಿದೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದೊಂದೇ ಮೊಟ್ಟೆಗಳನ್ನ ಹೇಗೆ ಕಕ್ತಾ ಇದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ನುಂಗಿದಂತಹ ಮೊಟ್ಟೆಗಳನ್ನ ಅರಗಿಸಿಕೊಳ್ಳಲಾಗದೆ ಅಸ್ವಸ್ಥವಾಗಿತ್ತು. ಸ್ಥಳಕ್ಕೆ ಬಂದ ಉರಗ ತಜ್ಞ ಆರಿಫ್ ಚಿಕಿತ್ಸೆ ಕೊಟ್ಟು ಮೊಟ್ಟೆಗಳನ್ನ ಕೂಡ ಕಕ್ಕಿಸಿದ್ದಾರೆ. ಎಚ್ಐವಿ ಸೋಂಕಿತ ಮಹಿಳೆಯೊಬ್ಬರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ರು ಅನ್ನೋ ಕಾರಣಕ್ಕೆ ಇಡೀ ಕೆರೆಯ ನೀರನ್ನು ಖಾಲಿ ಮಾಡಲಾಗ್ತಾ ಇದೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮೋರಬ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಈ ವಿಷಯ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಕೆರೆ ನೀರು ಖಾಲಿ ವಿಚಾರವಾಗಿ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರಿಗಳು ಸಭೆಯನ್ನು ನಡೆಸಿ ಕೆರೆಯಲ್ಲಿ ನೀರು ಖಾಲಿ ಮಾಡದಂತೆ ಗ್ರಾಮಸ್ಥರ ಮನವೊಲಿಸಿದ್ದಾರೆ.